ಇವತ್ತೇನಾದ್ರೆ ನಾವು ನಮ್ಮ ದೇಶದಾಗ ಒಂದು ಗಟ್ಟಿಯಾದಂತ ಒಬ್ಬ ನಾಯಕ ಇವತ್ತು ನರೇಂದ್ರ ಮೋದಿ ಬಂದಾರ ಅಂತೇಳಿ ಇವತ್ತು ದೇಶ ಗಟ್ಟಿಯಾಗಿ ಅವರು ಯಥಾರ್ಥ ಹೇಳಿ ಇಲ್ಲಿ ಕೆಳಗಿನವರು ನಾವು ಬೆಣ್ಣೆ ಹೊಡ್ಕೋತ ಬೇಕಾದ ರೊಕ್ಕ ತಿಂದು ಸಾಬ್ರೂಡ ಊಟ ಮಾಡ್ಕೋ ತಟ್ಟಾಡಿದ್ರೆ ನೀವು ಆಶಿಸ್ಕೊಟ್ಟು ಮುಗೀತು. ನೀವೇನ್ ನಡೆಸಿರ್ಲ ಕೆಲವೊಂದು ಮಂದಿ ಪ್ರಮೋದ್ ಮುತ್ತಾಲಕ್ ದೂರು ಹಿಡಿದು ಎದ್ದ ಭಾಳ ಹಿಂದೂಪುರಾಗಿ ಮಾತಾಡ್ತಾನೆ ಅವನು ದೂರು ಹಿಡಿದು ಸಿದ್ದು ಸೌರಿ ಟಿಕೆಟ್ ಹ್ಯಾಂಗ ತಪ್ಪಿಸೋದು ನೀವೇನ್ ನಡೆಸಿರ್ಲ. 50-50 ಕಂಟ್ರಿ BJP ಕಂಟ್ರಿ ಹಿಂದೂಗಳು ಅದಾರ. ನಾವು ಪ್ರಮೋದ್ ಮುತ್ತಾಲಕ್ ಎದ್ದು ಬಿಟ್ರೆ ಕರ್ನಾಟಕದಲ್ಲಿ ಒತ್ತಾಟ ಹಿಡಿದವರು. ಶಿವಮೊಗ್ಗದಾಗ ನಮ್ಮ ಹಿಂದೂ ಕಾರ್ಯಕರ್ತನ ಹತ್ಯೆ ಆಯ್ತು, ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಅಂತ ನೂರಾರು ಹತ್ಯೆ ಆದವು. ನಾ ಹೇಳಿದೆ ನಮ್ಮ ಗೃಹ ಮಂತ್ರಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳೋಲ್ಲ. ಯಾವಾಗ ಕೈಗೊಳ್ಳೋರಿ ಕಠಿಣ ಕ್ರಮ? ಹಿಂದೂ ಕಾರ್ಯಕರ್ತರು ಅಕ್ಕ ಸಾಯ್ನ ಕತ್ತಾರ. ನೀವು ಹೋಗ್ತೀರಿ, ಸಾಂತ್ವನ ಹೇಳ್ತೀರಿ, 1 ಲಕ್ಷ 2 ಲಕ್ಷ 5 ಲಕ್ಷ ಕೊಡ್ತೀರಿ. 2 ದಿವಸ ಬಾಪ್ ಹಿಂದೂ ಕಾರ್ಯಕರ್ತರು ಸಿಟ್ಟು ಐತಿ, ಮುಗೀತು. ಮತ್ತೆ ಯಥಾಸ್ಥಿತಿ ಮಜಾ ಮಾಡ್ಕೊತ ಹೊಂಟಿರತ್ತ ನೀವು ತಿಳ್ಕೊಂಡಿರಿ. ಈ ಸಲ ಹಿಂದೂ ಸಮಾಜ ಅದು ಒಪ್ಪೋದಿಲ್ಲ. ನಿಮಗೆ ನೀಗಿರ್ಲಿಲ್ಲ ಅಂದ್ರೆ ಬಿಡ್ರಿ. ಒಂದೇ ಏನೇನಾರ ಆದ್ರೆ ಎನ್ಕೌಂಟರ್ ಮಾಡೋ ದಮ್ಮ ಇದ್ರೆ ಮುಂದುವರಿ. ಪಾಪ ಪೊಲೀಸರಿಗೆ ಏನಂದ್ರೆ ಪೊಲೀಸರಿಗೆ ಹೇಳ್ಬೇಕು, ಬಂದು ಕೊಟ್ಟಿವಿ ಹೊಡ್ರಿ ಮಕ್ಕಳೇ ಹೊಡಿತಾರ. ಪೊಲೀಸರೆಲ್ಲ ತಯಾರಲ್ಲ, ನೀವು ಮ್ಯಾಕ್ ಕೊಟ್ಟಿದ್ದಲ್ಲೋ ಏನೋ ಮಾಡ್ಬೋದು. ಶಾಂತ ರೀತಿಯಿಂದ ತಕ್ಷಣ ಕಠಿಣ ಕ್ರಮ.